ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯವರ ಸೆಕ್ಸ್ ಸಿಡಿಯಲ್ಲಿರುವ ಯುವತಿಯನ್ನ ಕೊನೆಗೂ ಎಸ್ಐಟಿ ತಂಡ ಪತ್ತೆ ಹಚ್ಚಿದೆ. ತಮ್ಮ ಮಗಳನ್ನ ಕಿಡ್ನಾಪ್ ಮಾಡಿ ಹೆದರಿಸಿ ಬೆದರಿಸಿ ಅಶ್ಲೀಲ ವಿಡಿಯೋವೊಂದನ್ನ ರೆಕಾರ್ಡ್ ಮಾಡಲಾಗಿದೆ ಅಂತ ಆ ಯುವತಿಯ ತಂದೆ ತಾಯಿ ಬೆಳಗಾವಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಇದೀಗ ಈ ಸೆಕ್ಸ್ ಸಿಡಿ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದ್ದು ವಿಡಿಯೋದಲ್ಲಿ ಇದ್ದಂತ ಯುವತಿಯ ಮನೆಗೆ ನಿನ್ನೆ ಎಸ್ಐಟಿ ತಂಡ ಏಕಾಏಕಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಈ ವೇಳೆ ಆ ಯುವತಿಯ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಪತ್ತೆಯಾಗಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹೌದು, ರಮೇಶ್ ಜಾರಕಿಹೊಳಿ ಅವರ ಜೊತೆ ವಿಡಿಯೋದಲ್ಲಿದ್ದಂತಹ ಯುವತಿ ವಾಸವಾಗಿದ್ದ ಬೆಂಗಳೂರಿನ ಆರ್ಟಿ ನಗರದಲ್ಲಿ ಇರುವ ಅವರ ಮನೆಯಲ್ಲಿ ನಿನ್ನೆ ರಾತ್ರಿ 10 ಗಂಟೆಯವರೆಗೂ ಎಸ್ಐಟಿ ತಂಡ ಪರಿಶೀಲನೆಯನ್ನ ನಡೆಸಿತು. ಈ ವೇಳೆ ಆಕೆಯ ಮನೆಯಲ್ಲಿ 9.2 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಆ ಹಣವನ್ನ ವಶಕ್ಕೆ ಪಡೆದು ಹಣದ ಮೂಲದ ಬಗ್ಗೆ ವಿಚಾರಣೆ ನಡೆಸಲಾಗುತ್ತಿದೆ. ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಸಿಡಿಯಲ್ಲಿರುವ ಯುವತಿ ವಾಸವಿದ್ದ ಮನೆಗೆ ಎಸ್ಐಟಿ ತಂಡ ದಿಢೀರಂತ ಭೇಟಿ ನೀಡಿತು. ಎಸಿಪಿ ಧರ್ಮೇಂದ್ರ ನೇತೃತ್ವದ ಎಸ್ಐಟಿ ತಂಡದಿಂದ ಆಕೆಯ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗಿತ್ತು. ಇನ್ನು ಸಿಡಿಯಲ್ಲಿರುವಂತಹ ಯುವತಿಯನ್ನ ಯಾರಾದರೂ ಇತ್ತೀಚೆಗೆ ಸಂಪರ್ಕ ಮಾಡಿದ್ರ, ಆಕೆ ಇಲ್ಲಿದ್ದ ಸಂದರ್ಭದಲ್ಲಿ ಬೇರೆ ಯಾರಾದರೂ ಇಲ್ಲಿ ಭೇಟಿ ನೀಡ್ತಿದ್ರ ಅಂತ ಕಟ್ಟಡದ ಮಾಲೀಕರ ಬಳಿ ಪ್ರಶ್ನೆ ಮಾಡಲಾಗಿದೆ. ರಮೇಶ್ ಜಾರಕಿಹೊಳಿ ಜೊತೆಗಿನ ವಿಡಿಯೋ ಬಹಿರಂಗಗೊಳ್ಳುತ್ತಿದ್ದಂತೆ ನಾಪತ್ತೆಯಾಗಿದ್ದಂತಹ ಯುವತಿ 3-4 ದಿನಗಳ ಹಿಂದೆ ಕಟ್ಟಡದ ಮಾಲೀಕರಿಗೆ ಫೋನ್ ಮಾಡಿ ಕ್ಷಮೆಯನ್ನ ಕೇಳಿದ್ದು ಅನ್ನೋ ಮಾಹಿತಿ ಎಸ್ಐಟಿಗೆ ಸಿಕ್ಕಿತ್ತು. ಇದರ ನಡುವೆ ಮಂಗಳವಾರ ಬೆಳಗಾವಿಯಲ್ಲಿ ಆಕೆಯ ತಂದೆ ತಾಯಿ ತಮ್ಮ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ದೂರನ್ನ ನೀಡಿ ಕಣ್ಣೀರಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಮತ್ತಷ್ಟು ಕುತೂಹಲವನ್ನ ಸೃಷ್ಟಿ ಮಾಡುತ್ತಿದೆ. ಇನ್ನು ಬೆಳಗಾವಿ ನಗರದ ಎಪಿಎಂಸಿ ಯಾರ್ಡ್ ಪೊಲೀಸ್ ಠಾಣೆಗೆ ಯುವತಿಯ ಪೋಷಕರು ದೂರನ್ನ ನೀಡಿದ್ರು. ಇದಾದ ಬಳಿಕ ನಿನ್ನೆ ಗಂಗಾನಗರದಲ್ಲಿ ಯುವತಿ ವಾಸವಿದ್ದ ಮನೆಗೆ ಭೇಟಿ ನೀಡಿದ ಎಸ್ಐಟಿ ತಂಡ ಸಂಜೆಯಿಂದ ರಾತ್ರಿ 10 ಗಂಟೆಯವರೆಗೆ ಪರಿಶೀಲನೆಯನ್ನ ನಡೆಸಿತು. ಯುವತಿ ವಾಸವಿದ್ದ ಪಕ್ಕದ ಮನೆಯವರನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು ಯುವತಿಯ ಮನೆ ಪರಿಶೀಲಿಸಿದಂತ ಎಸ್ಐಟಿ ತಂಡ ಅಲ್ಲಿ ಸಿಕ್ಕ ಹಣವನ್ನ ವಶಕ್ಕೆ ಪಡೆದು ಆ ಮನೆಯಲ್ಲಿ ಯುವತಿಗೆ ಸಂಬಂಧಪಟ್ಟಂತೆ ಕೆಲವು ವಸ್ತುಗಳು, ಕೆಲವು ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಇವೆಲ್ಲವೂ ಕೂಡ ಎಸ್ಐಟಿ ವಶದಲ್ಲಿದೆ. ತನಿಖೆ ಚುರುಕುಗೊಳ್ತಿದ್ದಂತೆ ಸಾಕಷ್ಟು ಸತ್ಯದ ವಿಚಾರಗಳು ಹೊರಬರ್ತಾ ಇದೆ. ಇನ್ನು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ.